ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಫ್ರಮ್ ಬಯೋ ಸ್ಟಡಿ ಮೇಡ್ ಈಸಿ. ಈಗಾಗಲೇ ನಾನು ಹ್ಯೂಮನ್ ಫಿಸಿಯಾಲಜಿಯ ಕೆಲವೊಂದು ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಪಿ ಯು ಬಯಾಲಜಿದು. ಸೊ ಅದರಲ್ಲಿ ನೀವು ಗೊತ್ತಿರೋ ಹಾಗೆ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಅದಾದ ನಂತರ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರ್ ಮೇಲೆ ಕಂಪ್ಲೀಟ್ ಆಗಿದೆ. ಆನ್ಸರ್ಸನ್ನು ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ. ನೀವಿನ್ನು ನೋಡಿಲ್ಲ ಆ ವಿಡಿಯೋಸನ್ನು ಅಂತಂದರೆ ನೋಡ್ಕೊಳ್ಳಿ. ಸೊ ನಾವು we will be seeing important questions coming from excretory products and their elimination chapter. So ಇದರಲ್ಲಿ ನಿಮಗೆ ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ಕೂಡ ನೋಡಿ ಯಾವುದು ತುಂಬ ರಿಪೀಟೆಡ್ ಆಗಿ ಕೇಳಿದ್ದಾರೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ, ಸೊ ಅದನ್ನು ನಾನು ಇಲ್ಲಿ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ಅದಲ್ಲದೆ ನನಗೆ ಬೇರೆ ಇಂಪಾರ್ಟೆಂಟ್ ಅನಿಸಿದೆ ಆ ಕ್ವೆಶನ್ಸನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ನೋಡ್ಕೊಳ್ಳಿ, ನೆಫ್ರಾನ್ನ ಡೈಗ್ರಾಮನ್ನು ಕೇಳ್ತಾರೆ, ದಟ್ ಈಸ್ ಅಥವಾ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಿಡ್ನಿ ಅದರ ಡೈಗ್ರಾಮನ್ನು ಹಾಕಿ ಅಂತ ಕೇಳ್ತಾರೆ, ದಟ್ ಈಸ್ ನೆಫ್ರಾನ್. ನೆಕ್ಸ್ಟ್ ವಾಟ್ ಈಸ್ ಗ್ಲೋಮರುಲಾರ್ ಫಿಲ್ಟ್ರೇಟ್ ಅಂತ ಕೇಳ್ತಾರೆ, ಹಾಗೂ ಫಂಕ್ಷನ್ಸ್ ಆಫ್ ಪಿ ಸಿ ಟಿ ಮತ್ತು ಡಿ ಸಿ ಟಿ ಇದನ್ನು ನೀವು ನೋಡ್ಕೋಬೇಕು. ಅಂದರೆ ಯೂರಿನ್ ಫಾರ್ಮೇಷನ್ನ ಸ್ಟೆಪ್ಸ್ ಇದೆ, ಓಕೆ, ಸೊ ಅದನ್ನು ಕೂಡ ಕೇಳ್ತಾರೆ. ನಾನು ನಿಮಗೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಸ್ಟೆಪ್ಸ್ ಇನ್ ದ ಪ್ರಾಸೆಸ್ ಆಫ್ ಯೂರಿನ್ ಫಾರ್ಮೇಷನ್. ಸೊ ಅದರಲ್ಲಿ ಪಿ ಸಿ ಟಿ ಏನು ಮಾಡುತ್ತೆ ಅಂದರೆ ಪ್ರಾಕ್ಸಿಮಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಆ್ಯಂಡ್ ಡಿಸ್ಟಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಇವುಗಳ ಫಂಕ್ಷನ್ ಏನು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಮಿಕ್ಚುರೇಷನನ್ನು ಕೇಳ್ತಾರೆ, ಅದಾದ ನಂತರ ಡಿಸಾರ್ಡರ್ಸ್ ಆಫ್ ಎಕ್ಸ್ಕ್ರೀಟ್ರಿ ಸಿಸ್ಟಮನ್ನು ಕೂಡ ನೋಡ್ಕೊಳ್ಳಿ. ಸೊ ಹ್ಯೂಮನ್ ಫಿಸಿಯಾಲಜಿನಲ್ಲಿ ಡಿಸಾರ್ಡರ್ಸನ್ನು ಯಾವಾಗೂ ನೀವು ಮಿಸ್ ಮಾಡದೆ ಓದ್ಕೊಳ್ಳಿ ಅಂತ ನಾನು ಹೇಳ್ತಾ ಬಂದಿದ್ದೀನಿ. ದಟ್ ಈಸ್ ಯುರೇಮಿಯಾ ಇದೆ, ರೀನಲ್ ಕ್ಯಾಲ್ಕುಲೆ ಅಂತ ಇದೆ, ಸೊ ಅದನ್ನು ನೋಡ್ಕೊಳ್ಳಿ. ಹಾಗೂ ಈ ತರಹ ಒನ್ ಮಾರ್ಕಲ್ಲಿ ನಿಮಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಥವಾ ಅದರ ಡೆಫಿನೇಷನ್ ಏನು ಮೀನಿಂಗನ್ನು ನಿಮಗೆ ಕೇಳ್ತಾರೆ. ದಟ್ ಈಸ್ ಮಿಕ್ಚುರೇಷನನ್ನು ಕೂಡ ಒನ್ ಮಾರ್ಕಲ್ಲಿ ಕೇಳಿದ್ದಾರೆ. ಆ್ಯಂಡ್ ದೆನ್ ಅಮೋನೋಟೆಲಿಕ್ ಯೂರಿಯೋಟೆಲಿಕ್ ಯುರಿಕೋಟೆಲಿಕ್ ಆ್ಯನಿಮಲ್ಸ್ ಇದರ ಬಗ್ಗೆ ನೋಡ್ಕೊಳ್ಳಿ, ಅದರ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಎಮ್ ಸಿ ಕ್ಯೂನಲ್ಲಿ ಖಂಡಿತ ಇದರಿಂದ ಒಂದು ಕ್ವೆಶನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಓಕೆ. ಸೊ ಅಮೋನೋಟೆಲಿಕ್ ಯುರಿಯೋಟೆಲಿಕ್ ಯುರಿಕೋಟೆಲಿಕ್ ಆ್ಯನಿಮಲ್ಸ್ ಅಂದರೆ ಏನು? ಅಮೋನೋಟೆಲಿಕ್ ಅಂದರೆ ಅಮೋನಿಯಾನ ಎಕ್ಸ್ಕ್ರೀಟ್ ಮಾಡುತ್ತೆ, ಯೂಶ್ವಲಿ ಅಕ್ವೆಟಿಕ್ ಆರ್ಗ್ಯಾನಿಸಮ್ಸ್ ಲೈಕ್ ಫಿಶಸ್. ಯುರಿಯೋಟೆಲಿಕ್ ಅಂತಂದರೆ ಯೂರಿಯಾನ ಎಕ್ಸ್ಕ್ರೀಟ್ ಮಾಡುವಂಥದ್ದು, ದಟ್ ಈಸ್ ಹ್ಯೂಮನ್ಸ್ ಯೂರಿಯಾ. ಯುರಿಕೋಟೆಲಿಕ್ ಆ್ಯನಿಮಲ್ಸ್ ಅಂದರೆ ಯೂರಿಕ್ ಆ್ಯಸಿಡನ್ನು ಎಕ್ಸ್ಕ್ರೀಟ್ ಮಾಡುವಂಥ ಆ್ಯನಿಮಲ್ಸ್, ದಟ್ ಈಸ್ ಇನ್ಸೆಕ್ಟ್ಸ್ ಬರುತ್ತೆ ಅದರಲ್ಲಿ. ನೆಕ್ಸ್ಟ್ ಬೇರೆ ಬೇರೆ ಎಕ್ಸಾಂಪಲ್ಸನ್ನು ಕೂಡ ನೀವು ನೋಡ್ಕೊಂಡಿರಿ, ಬಿಕಾಸ್ ಎಮ್ ಸಿ ಕ್ಯೂನಲ್ಲಿ ಕೊಟ್ಟಾಗ ಯು ಶುಡ್ ಬಿ ನೋಯಿಂಗ್ ಯಾವುದು ಅಲ್ಲ ಅಂತ ಹೇಳಿ ನೀವು ಮಾರ್ಕ್ಔಟ್ ಮಾಡೋದಕ್ಕೆ ನಿಮಗೆ ಗೊತ್ತಿರಬೇಕಲ್ಲ ಎಕ್ಸಾಂಪಲ್ಸು. ನೆಕ್ಸ್ಟ್ ಹಿಮೋಡಯಾಲಿಸಿಸ್ ಹೇಗೆ ಹೆಲ್ಪ್ ಮಾಡುತ್ತೆ ಪ್ಯೂರಿಫೈಯಿಂಗ್ ಆಫ್ ಬ್ಲಡ್ಡಲ್ಲಿ ಅಂತ. ಸೊ ಹಿಮೋಡಯಾಲಿಸಿಸ್ ಯಾವಾಗ ಮಾಡ್ತಾರೆ? ಕಿಡ್ನಿ ಫೇಲ್ಯೂರ್ ಆದಾಗ ಹಿಮೋಡಯಾಲಿಸಿಸ್ ಮಾಡ್ತಾರೆ. ಸೊ ಅದನ್ನು ಹೇಗೆ ಪ್ಯೂರಿಫೈ ಮಾಡುತ್ತೆ ಬ್ಲಡ್ಡನ್ನು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಯಾಕೆ ಎ ಡಿ ಎಚ್ ಯಾಕೆ ನೆಸೆಸರಿ ಬಾಡಿಗೆ? ಎ ಡಿ ಎಚ್ ಅಂತಂದರೆ ಆ್ಯಂಟಿ ಡೈಯುರಿಟಿಕ್ ಹಾರ್ಮೋನ್, ಓಕೆ. ಸೊ ಇದು ಯಾಕೆ ಇಂಪಾರ್ಟೆಂಟ್, ಇದು ಹೇಗೆ ಯೂರಿನ್ ಫಾರ್ಮೇಷನಲ್ಲಿ ಹೇಗೆ ಇದು ಹೆಲ್ಪ್ ಮಾಡುತ್ತೆ ಅನ್ನೋಂಥದ್ದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನೇಮ್ ದ ಹಾರ್ಮೋನ್ ಸೀಕ್ರೀಟೆಡ್ ಬೈ ಏಟ್ರಿಯಲ್ ವಾಲ್ ಆಫ್ ಹಾರ್ಟ್. ನೋಡಿ, ಇವುಗಳನ್ನು ಒನ್ ಮಾರ್ಕಲ್ಲಿ ಕೇಳ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಏಟ್ರಿಯಲ್ ವಾಲ್ ಆಫ್ ಹಾರ್ಟಿಂದ ಸೀಕ್ರೀಟ್ ಆಗುವಂಥದ್ದು ಎ ಎನ್ ಎಫ್ ಅಥವಾ ಆ್ಯಂಟಿ ನ್ಯಾಟ್ರಿಯೂರಿಟಿಕ್ ಫ್ಯಾಕ್ಟರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಅದರ ಫಂಕ್ಷನನ್ನು ಕೂಡ ನೋಡ್ಕೊಂಡಿರಿ. ಆ್ಯಂಡ್ ಬೈ ಜೆ ಜಿ ಎಸ್ ಎಲ್ಸ್ ಅಂತಂದರೆ ಜಕ್ಸ್ಟಾ ಗ್ಲೋಮರುಲಾರ್ ಸೆಲ್ಸ್ಗಳು, ಓಕೆ. ಸೊ ಅವುಗಳು ಏನು ಸೀಕ್ರೀಟ್ ಮಾಡುತ್ತೆ ಅಂತಂದರೆ ಎರಿಥ್ರೋಪೊಯೆಟಿನ್ ಅನ್ನುವಂತಹ ಹಾರ್ಮೋನನ್ನು ಸೀಕ್ರೀಟ್ ಮಾಡುತ್ತೆ, ಓಕೆ. ನೋಡಿ, ಇಲ್ಲಿ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ಪೆಪ್ಟೈಡ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಫ್ರಮ್ ಜಕ್ಸ್ಟಾ ಗ್ಲೋಮರುಲಾರ್ ಸೆಲ್ಸ್ ಯಾವುದು ಅಂದರೆ ಎರಿಥ್ರೋಪೊಯೆಟಿನ್. ಏನು ಫಂಕ್ಷನ್ ಇದ್ರದ್ದು? ಆರ್ ಬಿ ಸಿಯ ಪ್ರೊಡಕ್ಷನ್ನಲ್ಲಿ ಇದರ ಫಂಕ್ಷನ್ ಇರುತ್ತೆ. ಸೊ ಈ ಥರ ಎ ಎನ್ ಎಫ್ದು ಫಂಕ್ಷನನ್ನು ನೋಡ್ಕೊಳ್ಳಿ. ಈ ಎರಿಥ್ರೋಪೊಯೆಟಿನ್ನ ಫಂಕ್ಷನ್ ನಾನು ಈಗ ತಾನೇ ಹೇಳಿದೆ, ಓಕೆ. ಇನ್ನು ನೆಕ್ಸ್ಟ್ ಯಾ, ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗಿತ್ತು ಎಕ್ಸ್ಕ್ರೀಟ್ರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ನಲ್ಲಿ. ನೋಡಿ, ಇದರಲ್ಲಿ ಯೂರಿನ್ ಫಾರ್ಮೇಷನ್ ನೀವು ತಿಳ್ಕೊಳ್ಳುವಾಗ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅಂತ ಇದೆ. ಸೊ ಅದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಲೋಕೊಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟ್ರಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅಂತಂದರೆ ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನನ್ನು ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಅಂತ ಕೂಡ ಹೇಳ್ತಾರೆ. ನೋಡಿ, ನಿಮಗೆ ಲೋಕೊಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟರ್ ಕಂಪ್ಲೀಟಾಗಿ ಚಾನಲಲ್ಲಿ ಅವೈಲೇಬಲ್ ಇದೆ. ದಟ್ ಈಸ್ ನೀಟ್ಗೋಸ್ಕರ ನಾನು ಅವಾಗ ಹೇಳ್ತಾ ಇದ್ನಲ್ಲ, ಸೊ ಒನ್ ಶಾರ್ಟ್ ವೀಡಿಯೋ ಥರ ನಾನು ಈಚ್ ಆ್ಯಂಡ್ ಎವ್ರಿ ಲೈನ್ ನಾನು
ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅದರಲ್ಲಿ. ಸೊ ಹಾಗಾಗಿ ಲೋಕೊಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟರ್ನ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆಗಿದೆ. ನೀಟಾಗಿ ನೋಡ್ಕೊಂಬಿಟ್ರಿ ಅಂದರೆ ನಿಮಗೆ ಎಲ್ಲ ಆನ್ಸರ್ಸ್ ಅದರಲ್ಲಿ ಸಿಕ್ಕಿಬಿಡುತ್ತೆ. ನೆಕ್ಸ್ಟ್, ಸಾರ್ಕೋಮಿಯರ್ ಅಂದರೆ ಏನು? ಆ್ಯಂಡ್ ಟೂ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಆಫ್ ಮಸಲ್ಸ್, ಯಾವುದು? ಆ್ಯಕ್ಟಿನ್ ಆ್ಯಂಡ್ ಮಯೋಸಿನ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಆ್ಯಕ್ಟಿನ್ ಫಿಲಮೆಂಟ್ ಅಂತ ಕೇಳಿದ್ದಾರೆ. ಆ್ಯಂಡ್ ಟೈಪ್ಸ್ ಆಫ್ ಜಾಯಿಂಟ್ಸ್, ಯಾವ್ಯಾವ ಟೈಪ್ಸ್ ಆಫ್ ಜಾಯಿಂಟ್ಸ್ ಇದೆ ಅಂತೇಳಿ ನೋಡಿ, ವೀಡಿಯೋನ ಅವೈಲೇಬಲ್ ಇದೆ ಚಾನಲಲ್ಲಿ ಜಾಯಿಂಟ್ಸ್ನ ಕುರಿತಾಗಿ. ಸೊ ಅದನ್ನು ಒಂದ್ಸರ್ತಿ ನೋಡ್ಕೊಂಡು ಬಿಡಿ, ನಿಮಗೆ ಬೇರೆ ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡೋದಕ್ಕಾಗುತ್ತೆ. ಬಿಕಾಸ್ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂದರೆ, ಈ ಥರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳಲ್ಲ ಅವರು, ಯಾಕೆ ಟೈಪ್ಸ್ ಆಫ್ ಜಾಯಿಂಟ್ಸ್ ಕೊಟ್ಟಿದ್ದೀನಿ ಅಂದರೆ ಈ ಥರ ಕ್ವೆಶನ್ ಎಲ್ಲೂ ಕೇಳಲ್ಲ ಅವರು. ಹೇಗೆ ಕೇಳ್ತಾರೆ ಅಂದರೆ, ನೇಮ್ ದ ಜಾಯಿಂಟ್ಸ್ ಪ್ರೆಸೆಂಟ್ ಬಿಟ್ವೀನ್ ಅಂತ ಕೇಳ್ತಾರೆ. ನೋಡಿ, ಇವುಗಳ ಮಧ್ಯೆ ಯಾವ ಥರ ಜಾಯಿಂಟ್ ಇದೆ, ಹ್ಯೂಮರಸ್ ಆ್ಯಂಡ್ ಪೆಕ್ಟೋರಲ್ ಗರ್ಡಲ್ ಮಧ್ಯೆ ಯಾವ ಥರ ಜಾಯಿಂಟ್ ಇದೆ, ಕಾರ್ಪಲ್ ಮತ್ತು ಮೆಟಾಕಾರ್ಪಲ್ ಆಫ್ ಥಮ್ ಮಧ್ಯೆ ಯಾವ ಥರ ಜಾಯಿಂಟ್ಸ್ ಇದೆ, ಅಟ್ಲಾಸ್ ಮತ್ತು ಆಕ್ಸಿಸ್ ಮಧ್ಯೆ ಯಾವ ಥರ ಜಾಯಿಂಟ್ಸ್ ಇದೆ, ಈ ತರಹ ಕೇಳ್ತಾರೆ. ಓಕೆ, ಸೊ ಹಾಗಾಗಿ ಒಂದ್ಸರ್ತಿ ವೀಡಿಯೋನ ನೋಡಿ, ಯು ವಿಲ್ ಗೆಟ್ ಟು ನೋ ದ ಆನ್ಸರ್ಸ್. ನೆಕ್ಸ್ಟ್, ಮಸಲ್ಸ್ ಆರ್ ರೆಡ್ ಇನ್ ಕಲರ್, ವೈ? ಯಾಕೆ ಮಸಲ್ಸ್ಗಳು ರೆಡ್ ಕಲರಲ್ಲಿರುತ್ತೆ ಅನ್ನೋದಕ್ಕೆ. ಓಕೆ, ಸೊ ಇಲ್ ಗೆಟ್ ದ ಆನ್ಸರ್ ಇನ್ ದ ವಿಡಿಯೋ ಇಟ್ ಸೆಲ್ಫ್. ರೆಡ್ ಮಸಲ್ಸ್, ವೈಟ್ ಮಸಲ್ಸ್ ಅಂತ ಇದೆ, ಏನು ಡಿಫ್ರೆನ್ಸು, ಮಯೋಗ್ಲೋಬಿನ್ ಇರುತ್ತೆ, ಏನು ಮಯೋಗ್ಲೋಬಿನ್ನ ಫಂಕ್ಷನ್, ಆಲ್ ದಟ್ ಯುಲ್ ಬಿ ನೋಯಿಂಗ್ ವೆನ್ ಯುರ್ ವಾಚಿಂಗ್ ದ ವಿಡಿಯೋಸ್. ನೆಕ್ಸ್ಟ್, ಡಿಸ್ಕ್ರೈಬ್ ದ ಡಿಸಾರ್ಡರ್ಸ್. ನೋಡಿ, ಅಗೇನ್ ಡಿಸಾರ್ಡರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಸ್ ಐ ಸೇಡ್ ಅರ್ಲಿಯರ್, ಟೆಟನಿ, ಮಸ್ಕ್ಯುಲಾರ್ ಡಿಸ್ಟ್ರಾಫಿ ಆ್ಯಂಡ್ ಮಿಸ್ತೇನಿಯಾ ಗ್ರೇವಿಸ್. ಓಕೆ, ಸೊ ಈ ಮೂರು ಡಿಸಾರ್ಡರ್ಗಳು ಲೋಕೊಮೋಷನ್ ಆ್ಯಂಡ್ ಮೂಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಅದು ಏನು ಸಿಂಪ್ಟಮ್ಸು, ಯಾಕೆ ಬರುತ್ತೆ ಅಂತ. ನೆಕ್ಸ್ಟ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎ ಬ್ಯಾಂಡ್ ಆ್ಯಂಡ್ ಐ ಬ್ಯಾಂಡ್. ದಿಸ್ ಈಸ್ ಬ್ಯಾಂಡ್. ಎ ಬ್ಯಾಂಡ್ ಆ್ಯಂಡ್ ಐ ಬ್ಯಾಂಡ್ ಪ್ರೆಸೆಂಟ್ ಇನ್ ಮಯೋಫೈಬ್ರಿಲ್. ನೋಡಿ, ಸಾರ್ಕೋಮಿಯರ್ನ ಬಗ್ಗೆ ನಾನು ಡೀಟೇಲ್ ಆಗಿ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿನಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಅದರಲ್ಲೇ ಬರುತ್ತೆ ಎ ಬ್ಯಾಂಡ್ ಮತ್ತು ಐ ಬ್ಯಾಂಡ್ ಅಂಥೇಳಿ. ಸೊ ಅದನ್ನು ನೋಡ್ಕೊಳ್ಳಿ, ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ನೆಕ್ಸ್ಟ್, ಗರ್ಡಲ್ಸ್ ಮತ್ತು ಅದರ ಫಂಕ್ಷನ್ಸನ್ನು ನೋಡ್ಕೊಳ್ಳಿ. ನೋಡಿ, ಎರಡೇ ಗರ್ಡಲ್ಸ್ ಇರೋದು, ಒಂದು ಪೆಕ್ಟೋರಲ್ ಗರ್ಡಲ್, ಇನ್ನೊಂದು ಪೆಲ್ವಿಕ್ ಗರ್ಡಲ್. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಹೌ ಮೆನಿ ಬೋನ್ಸ್ ಕಾನ್ಸ್ಟಿಟ್ಯೂಟ್ ಎಕ್ಸಿಯಲ್ ಸ್ಕೆಲ್ಟನ್ ಇನ್ ಅಡಲ್ಟ್ ಹ್ಯೂಮನ್ ಬಾಡಿ? ಆ್ಯಂಡ್ ಇದೆಲ್ಲ ಒನ್ ಮಾರ್ಕ್ನ ಕ್ವೆಶನ್ಸ್. ಆ್ಯಂಡ್ ಎನಿ ಫೋರ್ ಬೋನ್ಸ್ ಆಫ್ ದ ಲೋವರ್ ಲಿಂಬ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ನೋಡಿ, ಅಪ್ಪರ್ ಲಿಂಬ್ನ ಬೋನ್ಸ್ ಗೆ ಬೇರೆ ಬೇರೆ ಹೆಸರಿದೆ, ಲೋವರ್ ಲಿಮ್ನ ಬೋನ್ಸ್ಗೆ ಬೇರೆ ಬೇರೆ ಹೆಸರಿದೆ. ಓಕೆ, ಸೊ ನೀವು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಫಸ್ಟ್ ವರ್ಟಿಬ್ರೆ ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಫ್ಲೋಟಿಂಗ್ ರಿಬ್ಸ್ ಬಗ್ಗೆ ನಿಮಗೆ ಕೇಳ್ಬೋದು. ಅಂದರೆ ಯಾವ ರಿಬ್ಸನ್ನು ನಾವು ಫ್ಲೋಟಿಂಗ್ ರಿಬ್ಸ್ ಅಂತ ಕರಿತೀವಿ ಆ್ಯಂಡ್ ಯಾಕೆ ಕರಿತೀವಿ ಅಂತ ಕೂಡ ಕೇಳ್ಬೋದು. ಓಕೆ, ಸೊ ಇದಿಷ್ಟು ಲೋಕೊಮೋಷನ್ ಆ್ಯಂಡ್ ಮೂಮೆಂಟ್ ಚಾಪ್ಟರ್ನದಾಗಿತ್ತು. ಆ್ಯಂಡ್ ಇದಕ್ಕೆ ಎಲ್ಲ ಆನ್ಸರ್ಸ್ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತೆ. ಐ ಥಿಂಕ್ ಮೂರು ಪಾರ್ಟ್ಸ್ ಇದೆ ವಿಡಿಯೋದು, ಲೋಕೊಮೋಷನ್ ಆ್ಯಂಡ್ ಮೂಮೆಂಟ್ ಚಾಪ್ಟರ್ದು. ನಿಮಗೆ ನೀಟಾಗಿ ಕಂಪ್ಲೀಟ್ ಚಾಪ್ಟರ್ ಅರ್ಥ ಆಗುತ್ತೆ ಅದರಲ್ಲಿ. ಸೊ ಅದನ್ನೊಂದು ಸರ್ತಿ ನೋಡ್ಕೊಂಡ್ಬಿಡಿ, ನಿಮಗೆ ಟೈಮ್ ಇಲ್ಲ ಓದಲಿಕ್ಕೆ. ಇವಾಗ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟ್ರಲ್ಲಿ ಸೊ ತುಂಬ ಸರ್ತಿ ರಿಪೀಟೆಡ್ ಆಗಿ ಕೇಳಿರುವಂಥದ್ದು, ತ್ರೀ ಲೇಯರ್ಸ್ ಆಫ್ ಕ್ರೇನಿಯಲ್ ಮಿನಿಂಜಸ್. ಯಾವುದ್ಯಾವುದು ಮಿನಿಂಜಸ್ನ ಮೂರು ಲೇಯರ್ಸ್ ಯಾವುದು ಅಂತ ಕೇಳ್ತಾರೆ. ಆ್ಯಂಡ್ ನ್ಯೂರಾನನ್ನ ಡೈಗ್ರಾಮ್, ವೆರಿ ವೆರಿ ಇಂಪಾರ್ಟೆಂಟ್, ಫೈವ್ ಮಾರ್ಕ್ಸ್ ಕೇಳ್ತಾರೆ. ಆ್ಯಂಡ್ ಮೆಕ್ಯಾನಿಸಮ್ ಆಫ್ ನರ್ವ್ ಇಂಪಲ್ಸ್, ಆಯಿತಾ, ಸೊ ಅದನ್ನು ಫೈವ್ ಮಾರ್ಕ್ಸ್ ಕೇಳ್ತಾರೆ. ಆ್ಯಂಡ್ ಹ್ಯೂಮನ್ ಬ್ರೈನ್ನ ಡೈಗ್ರಾಮನ್ನು ಕೂಡ ಕೆಲವೊಂದು ಸರ್ತಿ ಕೇಳಿದ್ದಾರೆ. ಆ್ಯಂಡ್ CSF ಅಂದರೆ ಏನು? ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಕರಿತೀವಿ ಅದನ್ನು. ಸೊ ಅದರ ಸಿಗ್ನಿಫಿಕೆನ್ಸ್ ಏನು, ಯಾಕಿರುತ್ತೆ ಅದು ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್? ನೆಕ್ಸ್ಟ್, ರಿಪ್ರೆಸೆಂಟ್ ಸ್ಕಿಮ್ಯಾಟಿಕಲಿ ಡಿವಿಷನ್ ಆಫ್ ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್. ನೋಡಿ, PNS ಡಿವಿಷನ್ನ ನೀವು ಬರೀಬೇಕು, ಆಯಿತಾ. ಸೊ ಅದನ್ನು ಕೂಡ ಕೇಳಿದ್ದಾರೆ. ಆ್ಯಂಡ್ ದೆನ್ ಲೇಬಲ್ ಡೈಗ್ರಾಮ್ ಆಫ್ ಆಕ್ಸಾನ್ ಟರ್ಮಿನಲ್ ಆ್ಯಂಡ್ ಸಿನಾಪ್ಸ್. ಇದು ನಿಮಗೆ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಬಂದಿರುವಂಥ ಕ್ವೆಶನ್ ಇದು. ಅಂದರೆ ಡೈಗ್ರಾಮನ್ನು ಬಿಡಿಸಿ ಇದನ್ನೆಲ್ಲ ಲೇಬಲ್ ಮಾಡಬೇಕು ಅಂತ ಅವರು ಕೇಳಿದ್ದಾರೆ. ಓಕೆ, ಸೊ ದಿಸ್ ವಿಲ್ ಬಿ ಆಸ್ಕ್ಡ್. ಈ ತರಹನೂ ಅವರು ಕೇಳ್ತಾರೆ. ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್ ಚಾಪ್ಟರಲ್ಲಿ ಅಗೇನ್ ಕಂಪ್ಲೀಟಾಗಿ ನಾನು ಈ ಹಾರ್ಮೋನ್ಸ್ಗಳದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈಸಿಯಾಗಿ ಆಗೋ ತರಹ ಯಾವ ಗ್ಲ್ಯಾಂಡು ಏನು ಹಾರ್ಮೋನನ್ನು ಸೀಕ್ರೆಟ್ ಮಾಡುತ್ತೆ ಅಂಥೇಳಿ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಶಾರ್ಟಾಗಿ, ಆಯಿತಾ. ಸೊ ಆ ವಿಡಿಯೋನ ಒಂದ್ಸರ್ತಿ ನೋಡಿಬಿಟ್ರಿ ಅಂತಂದರೆ ನಿಮ್ದು ಈ ಚಾಪ್ಟರ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ, ಲೋಕೊಮೋಷನ್ ಆ್ಯಂಡ್ ಮೂಮೆಂಟ್ ಚಾಪ್ಟರ್ ಕೂಡ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಆ ಎರಡು ಚಾಪ್ಟರ್ಸನ್ನು ಮಿಸ್ ಮಾಡಿದೆ. ನೀವು ಓದೋಕ್ಕಾಗಿಲ್ಲ, ನಿಮಗೆ ಅರ್ಥ ಆಗಿಲ್ಲ ಬುಕ್ಕಲ್ಲಿ ಅಥವಾ ಕಾಲೇಜಲ್ಲಿ ಅಂತಂದರೆ ಅಟ್ಲೀಸ್ಟ್ ವಿಡಿಯೋನ ನೋಡಿ ಅರ್ಥ ಮಾಡಿಕೊಂಡು ಓದ್ಕೊಂಡು ಹೋಗಿ, ಡೋಂಟ್ ಮಿಸ್ ದ ಮಾರ್ಕ್ಸ್. ಸೊ ನಾವು ಪೀನಿಯಲ್ ಗ್ಲ್ಯಾಂಡ್ ಸೀಕ್ರೆಟ್ ಮಾಡುವಂಥ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ. ಇದು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಇದ್ದಿರುವಂಥದ್ದು. ಪೀನಿಯಲ್ ಗ್ಲ್ಯಾಂಡ್ ಯಾವ ಹಾರ್ಮೋನನ್ನು ಸೀಕ್ರೆಟ್ ಮಾಡುತ್ತೆ? ಮೆಲಾಟೋನಿನ್ನ ಸೀಕ್ರೆಟ್ ಮಾಡುತ್ತೆ.
ಓಕೆ. ನೆಕ್ಸ್ಟ್, ನ್ಯೂರೋ ಸಿಕ್ರೀಟರಿ ಸೆಲ್ಸ್ ಆಫ್ ದ ಹೈಪೋಥಾಲಮಸ್ ದಟ್ ಸೀಕ್ರೀಟ್ ಹಾರ್ಮೋನ್ಸ್ ಆರ್ ಕಾಲ್ಡ್. ಸೊ ಅಗೇನ್ ಇದು ಕೂಡ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಬಂದಿರುವಂಥದ್ದು, ಎಮ್ ಸಿ ಕ್ಯೂನಲ್ಲಿ ಕೇಳಿದ್ದಾರೆ ಇದನ್ನು. ನೆಕ್ಸ್ಟ್, ಪಿಟ್ಯೂಟರಿ ಹಾರ್ಮೋನ್ಸ್ ಯಾವುದ್ಯಾವುದು ಅದರ ಫಂಕ್ಷನ್ಸನ್ನು ಬರೀರಿ ಅಂತ ಕೇಳ್ಬೋದು. ಅಥವಾ ಪಿಟ್ಯೂಟರಿನಲ್ಲಿ ನಮಗೆ ಆ್ಯಂಟೀರಿಯರ್ ಪಿಟ್ಯೂಟರಿ, ಪೋಸ್ಟೀರಿಯರ್ ಪಿಟ್ಯೂಟರಿ ಅಂತ ಇದೆ, ಆ್ಯಂಡ್ ಪಾರ್ಟ್ಸ್ ಇಂಟರ್ಮೀಡಿಯಾ ಅಂತ ಕೂಡ ಮೂರು ಪಾರ್ಟ್ಸ್ ಇದೆ. ಓಕೆ, ಅದರಲ್ಲಿ ಆ್ಯಂಟೀರಿಯರ್ ಪಿಟ್ಯೂಟರಿಯ ಹಾರ್ಮೋನ್ಸನ್ನು ಹೆಚ್ಚು ಕೇಳ್ತಾರೆ, ದಟ್ ಈಸ್ ಅಡಿನೋ ಹೈಪೋಫೈಸಿಸ್ನ ಹಾರ್ಮೋನ್ಸ್ ಅಂತ ಕೂಡ ಕೇಳಬಹುದು. ಎರಡೂ ಕೂಡ ಒಂದೇ, ಅದರ ಫಂಕ್ಷನ್ಸ್ ಯಾವುದ್ಯಾವುದು ಅಂತ ಬರೀಬೇಕು. ಅಗೇನ್ ಇದರ ಬಗ್ಗೆ ನಾನು ಹೇಳಿದ್ನಲ್ವಾ ವಿಡಿಯೋದಲ್ಲಿ, ಗ್ಲ್ಯಾಂಡ್ ಮತ್ತು ಅದರ ಹಾರ್ಮೋನ್ಸನ್ನು ನೀಟಾಗಿ ನಾನು ಬರೆದು ಅದರಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಅದನ್ನು ಒಂದು ಸರ್ತಿ ನೋಡ್ಕೊಂಡು ಬಿಡಿ, ನಿಮಗೆ ಈಸಿಯಾಗಿ ಹೋಗ್ಬಿಡುತ್ತೆ ಈ ಚಾಪ್ಟರ್. ನೆಕ್ಸ್ಟ್, ಹಾರ್ಮೋನ್ ಪ್ರೊಡ್ಯೂಸ್ಡ್ ಬೈ ಪಾರ್ಸ್ ಇಂಟರ್ಮೀಡಿಯಾ. ನಾನು ಹೇಳ್ದಂಗೆ ಪಿಟ್ಯೂಟರಿಯ ಇನ್ನೊಂದು ಪಾರ್ಟ್ ಪಾರ್ಸ್ ಇಂಟರ್ಮೀಡಿಯಾ, ಅದರಿಂದ ಯಾವ ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್, ಅಡ್ರಿನಲ್ ಹಾರ್ಮೋನ್ಸನ್ನು ಕೇಳ್ತಾರೆ. ಪಿಟ್ಯೂಟರಿ ಆಯಿತು, ಅಡ್ರಿನಲ್ ಹಾರ್ಮೋನ್ಸ್ ಯಾವ ತರಹ ಕೇಳಬಹುದು ನೋಡಿ. ಅಡ್ರಿನಲ್ಲಲ್ಲಿ ನಮಗೆ ಕಾರ್ಟೆಕ್ಸಿಂದ ಒಂದು ಟೈಪ್ ಆಫ್ ಹಾರ್ಮೋನ್ಸ್ ಬರುತ್ತೆ, ಮೆಡುಲ್ಲಾಯಿಂದ ಇನ್ನೊಂದು ಟೈಪ್ ಆಫ್ ಹಾರ್ಮೋನ್ಸ್ ಬರುತ್ತೆ. ಸೊ ಮೆಡುಲ್ಲಾಯಿಂದ ಬರುವಂಥ ಹಾರ್ಮೋನ್ಸೇ ಅಡ್ರಿನಲಿನ್ ಆ್ಯಂಡ್ ನಾರ್ ಅಡ್ರಿನಲಿನ್ ಹಾರ್ಮೋನ್ಸ್. ನೋಡಿ, ಅದರ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಇವುಗಳನ್ನು ಎಮರ್ಜೆನ್ಸಿ ಹಾರ್ಮೋನ್ಸ್ ಅಂತ ಕರಿತೀವಿ, ಅಥವಾ ಸ್ಟ್ರೆಸ್ ಟೈಮಲ್ಲಿ ರಿಲೀಸ್ ಆಗೋ ಹಾರ್ಮೋನ್ಸ್ ಅಂತ ಕರಿತೀವಿ, ದಟ್ ಈಸ್ ಅಡ್ರಿನಲಿನ್. ನೆಕ್ಸ್ಟ್, ಕಾರ್ಟೆಕ್ಸಿಂದ ಯಾವ ಥರ ಹಾರ್ಮೋನ್ಸ್ ಸೀಕ್ರೆಟ್ ಆಗುತ್ತೆ ನೋಡಿ. ತ್ರೀ ಲೇಯರ್ಸ್ ಆಫ್ ಅಡ್ರಿನಲ್ ಕಾರ್ಟೆಕ್ಸ್ ಯಾವುದು, ಹಾಗೂ ಯಾವ ಕಾರ್ಟಿಕಾಯ್ಡ್ಸ್ಗಳು ಅದರಿಂದ ಸೀಕ್ರೆಟ್ ಆಗುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಅಗೇನ್ ವಿಡಿಯೋದಲ್ಲಿ ನಿಮಗೆ ಎಲ್ಲ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಶಾರ್ಟಾಗಿ ಕ್ವಿಕ್ಕಾಗಿ ಅರ್ಥ ಮಾಡ್ಕೊಂಡು ಬಿಡ್ಬೋದು ನೀವು. ಓಕೆ, ನೆಕ್ಸ್ಟ್, ಎಮರ್ಜೆನ್ಸಿ ಹಾರ್ಮೋನ್ ಯಾವುದು, ಈಗ ತಾನೇ ಹೇಳಿದ್ನಲ್ವ, ದಟ್ ಈಸ್. ನೆಕ್ಸ್ಟ್, ಥೈರಾಯ್ಡ್ ಬಗ್ಗೆ ಕೇಳ್ತಾರೆ. ಥೈರಾಯ್ಡ್ ಹಾರ್ಮೋನ್ಸ್ ಯಾವುದು ನೋಡಿ, ಥೈರಾಕ್ಸಿನ್ ಹಾರ್ಮೋನ್ ಬಗ್ಗೆ ಕೇಳ್ಬೋದು. ಅದಲ್ಲದೆ ಅದರ ಫಂಕ್ಷನನ್ನು ನೋಡ್ಕೊಳ್ಳಿ, ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ನಿಮಗೆ ಥೈರೋಕ್ಯಾಲ್ಸಿಟೋನಿನ್ ಮತ್ತು ಪ್ಯಾರಾಥಾರ್ಮೋನ್ನ ಫಂಕ್ಷನ್ ಏನು ಅಂತ ಕೇಳ್ಬೋದು. ಓಕೆ, ಸೊ ಅದು ಹೇಗೆ ಕ್ಯಾಲ್ಶಿಯಂ ಬ್ಯಾಲೆನ್ಸನ್ನು ಹೇಗೆ ಮಾಡುತ್ತೆ ಅಂತ ಈ ತರಹ ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಈ ತರಹ ಅವರೇ ಹಾರ್ಮೋನ್ಸ್ಗಳನ್ನು ಕೊಟ್ಟು ಅದರ ಫಂಕ್ಷನನ್ನು ಬರೀರಿ ಅಂತ ಕೂಡ ಕೇಳಬಹುದು. ಓಕೆ, ಸೊ ಹಾಗಾಗಿ ಎಲ್ಲ ಹಾರ್ಮೋನ್ಸನ್ನು ಕೂಡ ಓದ್ಕೊಂಡು ಹೋಗಿರಿ. ನೆಕ್ಸ್ಟ್, ಹ್ಯೂಮನ್ ಓವರಿಯಿಂದ ಸೀಕ್ರೆಟ್ ಆಗೋ ಎರಡು ಹಾರ್ಮೋನ್ಸು ಹಾಗೂ ಅದರ ಫಂಕ್ಷನ್ಸನ್ನು ಬರೀರಿ ಅಂತ ಕೇಳಿದ್ದಾರೆ. ಪ್ಯಾನ್ಕ್ರಿಯಾಸ್ನ ಹಾರ್ಮೋನ್ಸ್, ಸೊ ಪ್ಯಾನ್ಕ್ರಿಯಾಸಲ್ಲಿ ನಮಗೆ ಆಲ್ಫಾ ಸೆಲ್ಸ್ ಮತ್ತು ಬೀಟಾ ಸೆಲ್ಸ್ ಅಂತಿದೆ, ದಟ್ ಈಸ್ ಎ ಅಥವಾ ಬಿ ಅಂತ ಕರಿತೀವಿ. ಓಕೆ, ಸೊ ಅದರಲ್ಲಿ ಮೆನ್ಷನ್ ದ ನೇಮ್ ಆಫ್ ಸೆಲ್ಸ್ ನೋಡಿ, ಆಲ್ಫಾ ಸೆಲ್ಸ್ ಮತ್ತು ಬೀಟಾ ಸೆಲ್ಸ್, ಅದರ ಸೀಕ್ರೀಷನ್ ಏನು. ಆಲ್ಫಾ ಸೆಲ್ಸ್ ಏನನ್ನು ಸೀಕ್ರೆಟ್ ಮಾಡುತ್ತೆ, ಗ್ಲೂಕಗಾನನ್ನು ಸೀಕ್ರೆಟ್ ಮಾಡುತ್ತೆ. ಬೀಟಾ ಸೆಲ್ಸ್ ಏನನ್ನು ಸೀಕ್ರೆಟ್ ಮಾಡುತ್ತೆ, ಇನ್ಸುಲಿನನ್ನು ಸೀಕ್ರೆಟ್ ಮಾಡುತ್ತೆ. ಓಕೆ, ಸೊ ಬೀಟಾ ಸೆಲ್ಸ್ ಆಫ್ ಪ್ಯಾನ್ಕ್ರಿಯಾಸಿಂದ ಸೀಕ್ರೆಟ್ ಆಗೋದೇನು, ಇನ್ಸುಲಿನ್. ನೆಕ್ಸ್ಟ್, ಯಾವ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ ಈ ಗ್ಲ್ಯಾಂಡ್ಸಿಂದ ಅಂತ ಕೇಳಿದ್ದಾರೆ ನೋಡಿ. ಥೈರಾಯ್ಡಿಂದ ಥೈರಾಕ್ಸಿನ್, ಪೀನಿಯಲ್ ಗ್ಲ್ಯಾಂಡಿಂದ ಮೆಲಟೋನಿನ್, ನೆಕ್ಸ್ಟ್ ಥೈಮಸ್ ಗ್ಲ್ಯಾಂಡಿಂದ ಥೈಮೋಸಿನ್ ಅನ್ನುವಂತಹ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್, ಟೆಸ್ಟಿಸಿಂದ ಆ್ಯಂಡ್ ದಟ್ ಈಸ್ ಟೆಸ್ಟೋಸ್ಟಿರೋನ್, ಓವರಿಂದ ಈಸ್ಟ್ರೋಜನ್. ಓಕೆ, ಸೊ ಯು ಕ್ಯಾನ್ ರೈಟ್ ಇಟ್. ಹಾಗೂ ಅದರ ಫಂಕ್ಷನ್ಸನ್ನು ಕೂಡ ನೀವು ಬರಿಬೇಕಾಗುತ್ತೆ ನೋಡಿ, ಅದರ ಫಂಕ್ಷನನ್ನು ಬರಿಬೇಕು ನೋಡಿ. ಫೈವ್ ಮಾರ್ಕ್ಸ್ಗೆ ಈ ತರಹ ಕೂಡ ಸ್ಪ್ಲಿಟ್ ಮಾಡಿ ನಿಮಗೆ ಕೇಳ್ತಾರೆ, ಒನ್ ಒನ್ ಮಾರ್ಕ್ಸ್ಗೆ. ಆಯಿತಾ, ನೆಕ್ಸ್ಟ್, ವಿಚ್ ಹಾರ್ಮೋನ್ ಡೆಫಿಷಿಯನ್ಸಿ ಕಾಸಸ್ ದ ಫಾಲೋಯಿಂಗ್. ಡ್ವಾರ್ಫಿಸಮ್ ಯಾವುದರಿಂದ ಬರುತ್ತೆ, ಜಿ ಹೆಚ್ ಹಾರ್ಮೋನ್. ಪಿಟ್ಯೂಟರಿಯಿಂದ ಸೀಕ್ರೆಟ್ ಆಗೋ ಗ್ರೋತ್ ಹಾರ್ಮೋನ್ ಕಡಿಮೆ ಆದರೆ ಡ್ವಾರ್ಫಿಸಮ್ ಬರುತ್ತೆ. ಡಯಾಬಿಟೀಸ್ ಮೆಲಿಟಸ್ ಯಾವುದರಿಂದ ಬರುತ್ತೆ, ಇನ್ಸುಲಿನ್ ಸರಿಯಾಗಿ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಡಯಾಬಿಟೀಸ್ ಮೆಲಿಟಸ್ ಬರುತ್ತೆ. ನೆಕ್ಸ್ಟ್, ಗಾಯ್ಟ್ರ್ ಯಾವುದರಿಂದ ಬರುತ್ತೆ, ಥೈರಾಯ್ಡ್ ಹಾರ್ಮೋನಿಂದ. ಥೈರಾಕ್ಸಿನ್ ಸರಿಯಾಗಿ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ, ದಟ್ ಈಸ್ ಅಯೋಡಿನ್ನ ಕೊರತೆಯಾಗಿ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಗಾಯ್ಟ್ರ್ ಬರುತ್ತೆ. ನೆಕ್ಸ್ಟ್, ಥೈಮಸ್ ಗ್ಲ್ಯಾಂಡ್ನ ಕ್ವಶನ್. ಸೊ ಇದ್ರದ್ದು ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಂದರೆ ನೋಡಿ, ಇಮ್ಯೂನ್ ರೆಸ್ಪಾನ್ಸ್ ಆಫ್ ಓಲ್ಡ್ ಪರ್ಸನ್ಸ್ ಬಿಕಮ್ಸ್ ವೀಕ್ ಅಂದರೆ ವಯಸ್ಸಾದಂಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಥೈಮಸ್ ಗ್ಲ್ಯಾಂಡ್ ಚಿಕ್ಕದಾಗ್ತಾ ಹೋಗುತ್ತೆ, ಹಾಗಾಗಿ ಅದು ಥೈಮೋಸಿನ್ ಹಾರ್ಮೋನನ್ನು ಕಡಿಮೆ ಪ್ರೊಡ್ಯೂಸ್ ಮಾಡ್ತಾ ಬರುತ್ತೆ, ಹಾಗಾಗಿ ಅವರಿಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್, ವಿಚ್ ಹಾರ್ಮೋನ್ ಸಪೋರ್ಟ್ಸ್ ದ ಪ್ರೆಗ್ನೆನ್ಸಿ, ದಟ್ ಈಸ್ HCG, ಹ್ಯೂಮನ್ ಕೋರಿಯೋನಿಕ್ ಗೊನಾಡೋಟ್ರೋಫಿನ್. ನೆಕ್ಸ್ಟ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಡಯಾಬಿಟೀಸ್ ಮೆಲಿಟಸ್ ಆ್ಯಂಡ್ ಇನ್ಸಿಪಿಡಸ್. ಡಯಾಬಿಟೀಸ್ ಮೆಲಿಟಸ್ ನಾನು ಈಗ ತಾನೇ ಹೇಳ್ದಂಗೆ, ಇನ್ಸುಲಿನ್ ಕೊರತೆ ಆಗಿಬಿಟ್ಟು ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗೋದು ಡಯಾಬಿಟೀಸ್ ಮೆಲಿಟಸ್, ಅಂದರೆ ಶುಗರ್ ಅಂತ ಏನು ನಾವು ಹೇಳ್ತೀವಿ ಸಿಂಪಲ್ ವರ್ಡ್ಸಲ್ಲಿ. ಅದು ಡಯಾಬಿಟೀಸ್ ಇನ್ಸಿಪಿಡಿಸಲ್ಲಿ ಏನಾಗುತ್ತೆ ಅಂತಂದರೆ, ಇದರಲ್ಲಿ ಹೆಚ್ಚು ಯೂರಿನನ್ನು ಪಾಸ್ ಮಾಡ್ತಾರೆ ಪೇಷಂಟ್ಸ್. ವೈ? ಬಿಕಾಸ್ ಅವರಲ್ಲಿ ವಾಟರ್ ಅಬ್ಸಾರ್ಬ್ಷನ್ ಮಾಡುವಂತಹ ಹಾರ್ಮೋನ್, ದಟ್ ಈಸ್ ADH ಹಾರ್ಮೋನ್ ಅಥವಾ ವ್ಯಾಸೋಪ್ರೆಸಿನ್ ಹಾರ್ಮೋನ್, ಆ್ಯಂಟಿ ಡಯೋರಿಟಿಕ್ ಹಾರ್ಮೋನ್ನ ಕೊರತೆಯಿಂದ ಏನಾಗುತ್ತೆ ಡಯಾಬಿಟೀಸ್ ಇನ್ಸಿಪಿಡಸ್ ಅಂತಂದರೆ, ಮೋರ್ ಯೂರಿನ್ ಅವರು ಪಾಸ್ ಮಾಡ್ತಾ ಇರ್ತಾರೆ ಡಯಾಬಿಟಿಕ್ ಪೇಷಂಟ್ಸ್ಗಳು. ವೆಲ್, ಸೊ ಐ ಥಿಂಕ್ ಯಾ, ಇದಿಷ್ಟು ಹ್ಯೂಮನ್
ಫಿಸಿಯಾಲಜಿಯ ಕ್ವಶನ್ಸ್ ಆಗಿತ್ತು. ಐ ಹೋಪ್ ನಿಮ್ಗೆ ಇದು ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ. ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ಚೆನ್ನಾಗಿ ಮಾಡಿ ಡಿಯರ್ ಸ್ಟೂಡೆಂಟ್ಸ್. ಆಲ್ ದ ವೆರಿ ಬೆಸ್ಟ್, ಡೂ ವೆಲ್.